ಆದಂಥ ಕಾಂಗ್ರೆಸ್ ಮುಖಂಡರು ರೇವಣ್ಣ ಹುಟ್ಟಿದಬ್ಬ. ಸೊ ಇಲ್ಲ, ಎಚ್ ಎಂ ರೇವಣ್ಣ ಸಾಹೇಬರು ಅಂತಂದರೆ ಎಲ್ರಿಗೂ ಗೊತ್ತಿರತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರು. ಕಾಂಗ್ರೆಸ್ ಪಕ್ಷವನ್ನೇ ತನ್ನ ಉಸಿರಾಗಿಸ್ಕೊಂಡು ಯಾವುದೇ ಪಕ್ಷಕ್ಕೂ ಅವರು ಪಲಾಯನ ಮಾಡದೆ ಕಾಂಗ್ರೆಸ್ಸಲ್ಲೇ ಉಳ್ಕೊಂಡು ಇವತ್ತು ಕಾಂಗ್ರೆಸ್ಗೋಸ್ಕರ ದುಡಿತಾ ಇರ್ತಕ್ಕಂತಹ ಹಿರಿಯ ಮುಖಂಡರು ಎಚ್ ಎಂ ರೇವಣ್ಣ ಸಾಹೇಬರು. ಅದಕ್ಕಿಂತ ಹೆಚ್ಚಿಗೆ ಇದಲ್ಲದೆ ನಮಗೆ ಸಂಬಂಧಿಕರಾಗಿ ನನಗೆ ಅಣ್ಣ ಅವರು ಎಲ್ಲೋ ಒಂದು ಕಡೆ ನನಗೆ ಬೆನ್ನೆಲುಬು ತುಂಬಾ ನನ್ನ ಎಲ್ಲ ಏಳಿಗೆಗೂ ಕೂಡ ಅವರು ಸಪೋರ್ಟ್ ಮಾಡಿ ಚಂದ್ರು ನಾನಿದ್ದೀನಿ ಅಂತೇಳಿ ನನ್ನ ಬೆನ್ನೆಲುಬಾಗಿರ್ತಕ್ಕಂಥವರು ರಾಜಕೀಯ ಹೊರತುಪಡಿಸಿ. ಸೊ ಅವ್ರ ಮಗನೂ ಕೂಡ ನಾನು ಲಕ್ಷ್ಮಣ ಅನ್ನೋ ಸಿನಿಮಾ ಮುಖಾಂತರವಾಗಿ ಲಾಂಚ್ ಮಾಡಿದೆ. ಲಾಂಚ್ ಮಾಡಾದಮೇಲೆ ಅಷ್ಟಕ್ಕೆ ಮುಗಿದಾಗಿಲ್ಲ, ಹಾಗೇ ನಿರಂತರವಾಗಿ ರೇವಣ್ಣ ಸಾಹೇಬರ ಜೊತೆ ಒಂದು ಸಂಬಂಧ, ನನಗೊಂದು ಮನೆಯಲ್ಲಿ ಮಗನ ಥರ ಒಂದು ಸ್ಥಾನ ನನಗೆ ಕೊಟ್ಟಿದ್ದಾರೆ. ಇವತ್ತು ಅವ್ರ ಬರ್ಡೇ ಅಣ್ಣ, ನಿಮಗೆ ದೇವರು ಆಯಸ್ಸು ಆರೋಗ್ಯ ಹೆಚ್ಚಿನ ಕೀರ್ತಿ, ಮುಂದೆ ಪಾರ್ಟಿಯಲ್ಲಿ ಕೂಡ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು, ಪಾರ್ಟಿ ಕೂಡ ನಿಮ್ಮನ್ನು ಗುರುತಿಸಿ ಕೊಡಲಿ, ನಿಮ್ಮ ಅನುಭವ ಇನ್ನೂ ಕನ್ನಡಿಗರೆಲ್ಲರಿಗೂ ನಿಮ್ಮ ಅನುಭವದ ಒಂದಷ್ಟು ಜನರಿಗೆ ಇನ್ನೂ ಎಷ್ಟು ಸೇವೆ ಸಿಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಷ್ಟೇ ಸರ್, ಹ್ಯಾಪಿ ಬರ್ಡೇ ಎಚ್ ಎಂ ರೇವಣ್ಣ ಸಾಹೇಬರೇ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಕಬ್ಜಾ ಆಲ್ಮೋಸ್ಟ್ ಒಂದು 40% ಶೂಟಿಂಗ್ ಆಗಿದೆ, ಇನ್ನೇನು ಸ್ಟಾರ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಕೊರೋನಾ ಇವಾಗೆಲ್ಲ ಜಾಸ್ತಿ ಆಗ್ತಾರೋ, ಇದರಿಂದ ಸ್ವಲ್ಪ ಎಲ್ಲ ನಾವು ಹೋಲ್ಡ್ ಮಾಡ್ಕೊಂಡಿದ್ದೀವಿ. ಡಿಸೆಂಬರಲ್ಲಿ ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ.